ಸರ್ ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆ ಇದೆ ಅನ್ನುವಂತದನ್ನ ಇನ್ನೂ ಅದು ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀನಿ ಕಲ್ಲಿದ್ದಲು ಕೊರತೆ ಬಗ್ಗೆ ಆಮೇಲೆ ಪವರ್ ಕಟ್ ಬಗ್ಗೆ ಏಕೆಂದ್ರೆ ನಮ್ಮ ಕಾಲದಲ್ಲಿ ಎಕ್ಸೆಸ್ ಪವರ್ ಇದ್ದು ಮಾರ್ತಾ ಇದ್ದರು ಯುಪಿಸಿಯಲ್ಲೂ ಅವರು ಇಂಪೋರ್ಟ್ ಮಾಡಕ್ಕೆ ಜಾಸ್ತಿ 11 ರೂಪಾಯಿ 10 ರೂಪಾಯಿ ಆಗ್ತಿದೆ ಅಂತ ಅವರು ನೆನೆಸಿದ್ದಾರೆ ಬೇರೆ ಬೇರೆ ಯಾಕಾಯ್ತು ಏನಾಯ್ತು ಯಾಕೆ ಬರ್ತಾ ಇಲ್ಲ ನನಗೆ ಬಂದಿರೋ ಇಂಟರ್ನಲ್ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಸ್ಟಾಕ್ ಒಂದೊಂದು ದಿನಕ್ಕೆ ಆಗೋ ಸ್ಟಾಕ್ ಮಾತ್ರ ಇದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ಸದ್ಯ ರೈತ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಸ್ವಲ್ಪ ರೈತರಿಗೆ ಇನ್ನ ಉಸಿರಾಟ ಸ್ವಲ್ಪ ಇದೆ ಅನಾಲೆ ಅದು ಬಗ್ಗೆ ಇನ್ನು ನನ್ನ ಇಂಟರ್ನಲ್ ಇನ್ಕ್ವೈರಿ ನಡೀತಾ ಇದೆ ಸರ್ ತಾವು ಕೂಡ ಇಲಾಖೆ ಸಚಿವರಾಗಿದ್ರು ಸರ್ ನಿನ್ನೆ ಸಿದ್ದರಾಮಯ್ಯರು ಒಂದು ಮಾತು ಹೇಳಿದ್ದಾರೆ ಇದನ್ನು ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಇದು ಹುನ್ನಾರ ಅಂತ ಹೇಳಿ ಸರ್ಪ್ಲಸ್ ಇದ್ರೂ ಕೂಡ ಕೊರತೆ ಇದೆ ಅಭಾವ ಇದೆ ಅಂತ ಹೇಳಿ ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಇದು ಹುನ್ನಾರ ಅಂತ ಹೇಳಿ ವಿಪಕ್ಷ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನಾನು ಆಸ್ ಎ ಪವರ್ ಮಿನಿಸ್ಟರ್ ಇರೋನು ನನಗೂ ಫಿಂಗರ್ ಟಿಪ್ಸ್ ಅಲ್ಲೆಲ್ಲ ಇದೆ ನಾನು ಡೀಟೇಲ್ ಇನ್ವೆಸ್ಟಿಗೇಷನ್ ನಂದೇ ಆದಂತ ಮಾಹಿತಿನ ನಾನು ಕಲೆ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದು ರಾಷ್ಟ್ರದ್ದು ರಾಜ್ಯದ್ದು ನೀತಿದು ಬರೀ ಕೋಲು ಏನೇನು ಅನ್ನೋದನ್ನ ಕಂಪ್ಲೀಟ್ ನಾನು ಕಾಲ ಸ್ಟಡಿ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಬೆಳಗ್ಗೆಯಿಂದನೂ ನಾನು ಸುಮಾರು ಜನ ಅದೆಲ್ಲ ನಾನು ಮಾತಾಡ್ತಾ ಇದ್ದೆ ಒಟ್ಟಾರೆ ನಾವು ಪವರ್ ಇಲಾಖೆಯಿಂದ ಈಚೆ ಬಂದ ಮೇಲೆ ಕೋಟ್ಯಾಂತರ ರೂಪಾಯಿ ಪವರ್ನ ಮಾರ್ತಾ ಇದ್ದರು ಅಷ್ಟು ಎಕ್ಸಸ್ ಕ್ರಿಯೇಟ್ ಮಾಡಿ ಬಂದಿದ್ದರು ಈಗ ಇದ್ದಕ್ಕಿದ್ದಂಗೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಪೇಪರಲ್ಲೂ ನೀವೆಲ್ಲ ಹೆಡ್ಲೈನ್ಸ್ ತೆಗೆದುಕೊಳ್ತೀವಿ ನಾವೇನಾದ್ರು ಪವರ್ನ ಈ ರೀತಿ ನಮಗೆ ತೊಂದರೆ ಆಯಿತು ಅನ್ನೋದನ್ನು ಇನ್ನೂ ಬಿಂಬಿಸ್ಕೊಂಡು ಹೋದರೆ ಬರೋ ಇನ್ವೆಸ್ಟರ್ಸು ಕೂಡ ಹಿಂದೆ ಮುಂದೆ ನೋಡ್ತಾರೆ ಈಗ ಏನೇನೋ ಹೊಸದಾಗೆಲ್ಲ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೆಲ್ಲ ಏನೇನೋ ಮಾತಾಡಿದ್ದಾರೆ ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ನಾವು ಎಲ್ಲ ನೀರು ವಿದ್ಯುತ್ ಜಾಗ ಪರಿಸರ ಎಲ್ಲ ಕೂಡ ಸರಿಯಾಗಿ ಮಾಡಿಕೊಡ್ಬೇಕಾಗ್ತದೆ ನಮ್ಮ ಕರ್ನಾಟಕ ರಾಜ್ಯದ ಗೌರವ ಸ್ವಾಭಿಮಾನ ಯಾವುದೂ ಕೂಡ ಧಕ್ಕೆ ಆಗಿದೆ ನಾವು ನೋಡ್ಕೊಬೇಕು ಇಲ್ಲಿ ಸುನೀಲ್ ಕುಮಾರ್ ಈ ಪಾಪ ಹೊಸದಾಗಿ ಇದ್ದಾರೆ ಪವರ್ ನೋಡಲಿ ರಾಜಕಾರಣ ಬೊಮ್ಮಾಯಿಯವರು ಮಾತಾಡಿ